ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಾರದು ನಮಸ್ಕಾರ ಲೇಡೀಸ್ ಬಾಯ್ ಚಾನಲ್ ಗೆ ಸ್ವಾಗತ ನಾನು ನಿಮೇಶ್ ಬೇರ್ತಾ ಹೇಳಿದ್ರೆ ಬ್ಯೂಟಿ ಟಿಪ್ನು ಅಲ್ಲ ಹೆಲ್ತ್ ಟಿಪ್ನು ಅಲ್ಲ ಇದೇನು ಅಂತ ಹೇಳಿದ್ರೆ ಒಂದ್ ಸಣ್ಣ ಶಾಪಿಂಗ್ ಲಾಗ್ ಮಾಡಿದ್ದೀನಿ ಈ ಶಾಪಿಂಗ್ ಲಾಗ್ ಮಾಡಿದ್ದು ಲಾಸ್ಟ್ ವೀಕ್ ಇನ್ನು ಕರ್ನಾಟಕ ಶಟ್ ಡೌನ್ ಆಗಿರ್ಲಿಲ್ಲ ಆವಾಗ್ಲೇನೆ ಈ ಶಾಪಿಂಗ್ ಲಾಗ್ ಮಾಡಿದೆ ಬಟ್ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಮತ್ತೆ ಹೇಗೆಲ್ಲ ಶಾಪಿಂಗ್ ಮಾಡಿದೆ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಸ್ವಲ್ಪ ದಿನ ಇದು ಮಾಡಿದ್ವಿ ಏನೋ ಅಂತ ನನಗೆ ಬಂದು ಸ್ಯಾರಿ ಪ್ರೊಡಕ್ಷ್ಮೆಂಟ್ಸ್ ಎಲ್ಲ ಮಾಡಿ ಮಾಡೋದು ಬಟ್ ಏನಾದರೂ ರಿಯಸ್ ಎಕ್ಸ್ಕ್ಲೂಸಿವ್ ಅಂತ ನ್ಯೂ ಶಾಪ್ ಆಗಿದೆ ಈ ಶಾಪ್ ಶಾಪಿಂಗ್ ಅಂತ ಆಲ್ ಟ್ರೆಂಡಿ ವೇಪ್ಸ್ ಕೂಡ ಇಲ್ಲಿ ಅವೈಲಬಲ್ ಇದೆ ನಾನು ಕೂಡ ಇಲ್ಲಿ ಆಲ್ಮೋಸ್ಟ್ ಶಾಪಿಂಗ್ ಮಾಡಿದ್ದೀನಿ ಇವತ್ತು ಈ ಶಾಪ್ ಇನ್ಸೈಡ್ ಸೈಡ್ ಏನೇನೆಲ್ಲ ಇದೆ ಏನೇನೆಲ್ಲ ಸಿಗುತ್ತೆ ಎಷ್ಟು ರೇಟ್ ಮೇಲೆ ಬಜೆಟ್ ಏನೇನೆಲ್ಲ ಸಿಗುತ್ತೆ ಮೇಲೆ ನಮ್ಗೆ ಐಡಿಯಾ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಫಸ್ಟ್ ಫ್ಲೋರ್ ನೋಡಿ ಫಸ್ಟ್ ಫ್ಲೋರಲ್ಲಿ ನಾನು ಹೋಗಿದ್ದು ಸ್ಯಾರಿ ಸೆಕ್ಷನ್ಗೆ ಆ ಕಾರ್ನರಲ್ಲಿ ನಾನು ಸರ್ಚ್ ಮಾಡಿದ್ದೇನು ಅಂದರೆ ಫ್ರಿಲ್ ಸ್ಯಾರಿ ಆ್ಯಕ್ಚುಲಿ ನಾನು ಫ್ರಿಲ್ ಸ್ಯಾರಿ ನೋಡೋಕ್ಕೆ ಅಂತಲೇ ಹೋಗಿದ್ದು ಇಲ್ಲಿ ಫ್ಯಾನ್ಸಿ ಸ್ಯಾರಿ ಮತ್ತು ಡಿಸೈನರ್ ಸ್ಯಾರೀಸ್ ಎಲ್ಲ ಅವೈಲಬಲ್ ಇದೆ ಬಟ್ ಗ್ರೌಂಡ್ ಫ್ಲೋರಲ್ಲಿ ಹೋದರೆ ಈ ಮ್ಯಾರೇಜ್ ಓರಿಯೆಂಟೆಡ್ ಲೈಕ್ ಕೊಡೋರಿಗೆ ತೊಗೊಳೋರ್ಗೆ ಸ್ಯಾರೀಸು ಮತ್ತು ಮ್ಯಾ ಮದುಮಗಳಿಗೆ ಸ್ಯಾರೀಸ್ ಏನೆಲ್ಲ ತೊಗೋತಾರಲ್ವಾ ಅದು ತ್ರೀ ತೌಸಂಡ್ ತ್ರೀ ಹಂಡ್ರೆಡಿಂದ ಹಿಡಿದು ಥರ್ಟಿ ತೌಸಂಡ್ ತೌಸಂಡ್ ಫೋರ್ಟಿ ತೌಸಂಡ್ ತನಕ ಅಲ್ಲಿ ನಿಮಗೆ ವೆರೈಟಿ ಮ್ಯಾರೇಜ್ ಓರಿಯೆಂಟೆಡ್ ಸ್ಯಾರೀಸ್ನೇ ಗ್ರೌಂಡ್ ಫ್ಲೋರಲ್ಲಿ ಸಿಗೋದು ನಿಮಗೆ ಡಿಸೈನರ್ ವೇರ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಫೇ ಫಸ್ಟ್ ಫ್ಲೋರ್ಗೆ ಹೋಗಬೇಕು ಇವನ್ ಇಲ್ಲಿ ಲೆಹೆಂಗಾಸು ಸಿಗುತ್ತೆ ನಾನು ರೇಟ್ ಕೇಳಿದೆ ಟೆನ್ ಟ್ವೆಂಟಿ ಥರ್ಟಿ ಈ ಥರ ರೇಟ್ ಬಜೆಟ್ ಮೇಲೆ ಎಲ್ಲ ಬಜೆಟಲ್ಲೂ ನಿಮಗೆ ಲೆಹೆಂಗಾಸು ಸಿಗುತ್ತೆ ಇದು ಸ್ಯಾರಿ ಕಾರ್ನರು ಇವನ್ ನಾನು ಒಂದು ಫ್ರಿಲ್ ಸ್ಯಾರಿ ತೊಗೊಂಡೆ ಆಮೇಲೆ ಇಲ್ಲಿ ವೀಡಿಯೋ ಮಾಡೋಕೆ ಅವೈಲೇಬಲ್ ಇರಲಿಲ್ಲ ಫ್ರೆಂಡ್ಸ್ ಹೇಗೋ ಕಷ್ಟಪಟ್ಟು ನಾವು ಅವ್ರಿಗೆ ಗೊತ್ತಾಗ್ದಂಗೆ ಅವರು ಆ್ಯಕ್ಚುಲಿ ಅಪೋಸ್ ಮಾಡಿದ್ರು ಎಂಟ್ರೆನ್ಸಲ್ಲೇ ನಾವು ಕಷ್ಟಪಟ್ಟು ಈ ವಿಡಿಯೋಸ್ ಮಾಡಿದ್ದು ನಿಮಗೆ ತೋರಿಸಲೇಬೇಕು ಅಂತ ನೋಡಿ ಈ ಕಾರ್ನರ್ ಈ ಥರ ಇದೆ ಇದು ನಾನು ತೊಗೊಂಡಿರೋ ಸ್ಯಾರಿ ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಫ್ರಿಲ್ ಸ್ಯಾರಿ ಇದು ನೋಡಿ ಈ ಥರ ಇದೆ ಫ್ರಿಲ್ ಸ್ಯಾರಿ ನೆಕ್ಸ್ಟ್ ಬಂದು ಲೇಡೀಸ್ ಸೆಕ್ಷನ್ಗೆ ಹೋದ್ವಿ ಅಲ್ಲಿ ಬಂದಿದ್ದು ಲೇಡೀಸ್ ಸೆಕ್ಷನ್ ಅಲ್ಲ ಯಾವುದು ಅಂತ ಹೇಳಿದ್ರೆ ಡ್ರೆಸ್ ಡ್ರೆಸ್ ತಗೊಂಡೆ ಇದ್ನ ಸಿಲ್ಕ್ ಬಾಟಮ್ ಆ್ಯಂಡ್ ಸಿಲ್ಕ್ ಟಾಪ್ ಇದೆ ಈ ಥರ ಬರುತ್ತೆ ಇದು ಟೂ ತೌಸಂಡ್ ಇದಕ್ಕೆ ನೆಕ್ಸ್ಟ್ ಹೋಗಿದ್ದು ನಾವು ಬನಾರ ನಾನು ಒಂದು ಗೌನ್ ವಿತ್ ಬನಾರಸ್ ದುಪ್ಪಟ್ಟ ನೋಡಬೇಕು ಅಂತ ತುಂಬಾ ಇಷ್ಟ ಆಯಿತು ಸೊ ನಾನು ಅದನ್ನು ಸರ್ಚ್ ಮಾಡೋಕ್ಕೆ ಅಂತ ಹೋದೆ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಇದು ಟ್ರೆಂಡ್ ಆಗಿದೆ ಗೌನ್ ಬರುತ್ತೆ ಲಾಂಗ್ ಗೌನು ವಿತ್ ಬನಾರಸಿ ದುಪ್ಪಟ್ಟ ಎಷ್ಟು ಕ್ಯೂಟಾಗಿ ಕಾಣಿಸೋದು ಗೊತ್ತಾ ಈ ಲುಕ್ ನಂಗೆ ತುಂಬಾ ಇಷ್ಟ ಒಂದೆರಡು ನಿಮಗೆ ಗೊತ್ತಾಗಲಿ ಅಂತ ಹಾಕಿದ್ದೀನಿ ಗೂಗಲಿಂದ ಸರ್ಚ್ ಮಾಡಿ ತೊಗೊಂಡು ನೋಡಿ ಈ ಥರ ಇದೆ ಅವ್ರ ಸೆಕ್ಷನಲ್ಲಿ ಪಿಕ್ ತೆಗೆದೇ ಚೆನ್ನಾಗಿ ಬಂದಿಲ್ಲ ಸೊ ನಾನು ನಿಮಗೆ ಇದು ಮಾಡಿದೆ ಆಮೇಲೆ ಟ್ರಯಲ್ಗೂ ಕೂಡ ನಾವು ಒಂದು ಬನಾರಸಿ ದುಪ್ಪಟದ್ ನೋಡಿದೆ ಅದು ಅಷ್ಟೊಂದು ನನಗೆ ಕಂಫರ್ಟ್ ಫೀಲ್ ಆಗಿಲ್ಲ ಸೊ ಇದನ್ನ ರಿಜೆಕ್ಟ್ ಮಾಡಿ ನಾನು ಬೇರೆ ತೊಗೊಂಡೆ ಇದು ಕೂಡ ಚೆನ್ನಾಗಿತ್ತು ವೆರೈಟಿಯಲ್ಲಿ ನೆಕ್ಸ್ಟ್ ಬಂದು ಇದು ಜ್ಯುವೆಲರಿ ಸೆಕ್ಷನ್ನು ಈ ಜ್ಯುವೆಲರಿ ಸೆಕ್ಷನ್ ಒನ್ ಗ್ರಾಮ್ ಗೋಲ್ಡು ಇದಕ್ಕೆ ಅಂತ ಸಪ್ರೇಟ್ ಒನ್ ಕಾರ್ನರ್ ಮಾಡಿದ್ದಾರೆ ಎಲ್ಲ ಥರ ವೆರೈಟಿ ಸಿಗುತ್ತೆ ಮತ್ತು ಮ ದುಡ್ಡಿನ ದುಡ್ಡು ಅದಕ್ಕಿಷ್ಟು ಇದಕ್ಕಿಷ್ಟು ಅನ್ನೋದಕ್ಕಿಂತ ಎಲ್ಲ ಹತ್ರ ಸೇಮ್ ಇದೆ ಅಂತ ನಂಗೆ ಅನ್ಸುತ್ತೆ ಲೈಕ್ ಬ್ಯಾಂಗ್ಳೂರಲ್ಲಿಯೂ ನಾನು ಪರ್ಚೇಸ್ ಮಾಡಿದ್ದೀನಿ ಅಲ್ಲೇನು ರೇಟ್ ಇದೆಯೋ ಇಲ್ಲೂ ಕೂಡ ಅಷ್ಟೇ ರೇಟು ಅಂತ ನಂಗೆ ಅನಿಸುತ್ತೆ ಆ ಥರ ಏನು ಚೀಪ್ ಅಂತ ಅನ್ನಿಸ್ಲಿಲ್ಲ ಮತ್ತು ಟೂ ಕಾಸ್ಟ್ಲಿ ಅಂತ ಕೂಡ ಅನ್ನಿಸ್ಲಿಲ್ಲ ಬಟ್ ವೆರೈಟೀಸ್ ನಿಮ್ಗೆ ಯಾವ್ದು ಎಕ್ಸ್ಪೆಕ್ಟ್ ಮಾಡಿ ಹೋಗಿರ್ತಿರೋ ಅದು ಸಿಕ್ಕೇ ಸಿಗುತ್ತೆ ನಾನೇನು ತೊಗೋಬಾರ್ದು ಅಂತ ಹೋಗಿದ್ದೆ ಸ್ಟಿಲ್ ನಾನು ಒಂದು ಸರ ತೊಗೊಂಡೆ ಮುತ್ತಿನ ಸರ ನಾನು ಸರ್ಚ್ ಮಾಡ್ತಾ ಇದ್ದೆ ಬಟ್ ಅಲ್ಲಿ ಹೋದ ತಕ್ಷಣ ಅದು ಒಂದು ನಾನು ತೊಗೊಂಡಿದ್ದೀನಿ ತೋ ಪಿಕ್ ಹಾಕಿದ್ದೀನಿ ಆ ಸರ ಇಷ್ಟ ಆಯಿತು ಈ ಕಾರ್ನರಲ್ಲಿ ಸೊ ಇದೆ ನೋಡಿ ಹಾಕಿದ್ದೀನಲ್ಲ ಮುತ್ತಿನ ಸರ ಇದು ಕೂಡ ಟ್ರೆಂಡ್ ಆಗಿದೆ ನಾನು ತೊಗೊಂಡೆ ಏಯ್ಟ್ ಹಂಡ್ರೆಡ್ ಆಯಿತು ನೆಕ್ಸ್ಟ್ ಈ ಬ್ಯಾಂಗಲ್ಸ್ ತೊಗೊಂಡೆ ಪಿಕ್ಕಲ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಬಟ್ ಚೆನ್ನಾಗಿದೆ ರಿಯಲ್ ಆಗಿ ಪಟಿಕ್ಯುಲರ್ ಡ್ರೆಸ್ಗೆ ಹಾಕಬೇಕು ನೈನ್ ಹಂಡ್ರೆಡ್ ಕೊಟ್ಟೆ ಈ ಫೋರ್ ಬ್ಯಾಂಗಲ್ಸ್ಗೆ ನೆಕ್ಸ್ಟ್ ಕಾರ್ನರ್ ಬಂದು ಕಿಡ್ಸ್ ಕಾರ್ನರ್ ನೋಡಿ ಇದು ಕಿಡ್ಸ್ ವೇರ ಇಲ್ಲಿ ನಿಮಗೆ ಇನ್ ಟರ್ಮ್ಸ್ ಆಫ್ ಮಂತ್ಸ್ ಬೇಬಿ ಟು ನೀವು ಫೋರ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಕಿಡ್ಸ್ಗೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ಟ್ರೆಂಡಿ ವೇರ್ ಇದೆ ಮಾಡ್ ಮಾಡ್ ಲುಕ್ ವಿ ಇದೆ ಲುಕ್ ವೇರ್ ಬೇಕು ಅಂದರೆ ಅದು ಇದೆ ಆಮೇಲೆ ಟ್ರೆಡಿಷ್ನಲ್ ವೇರ್ ಬೇಕು ಅಂದರೆ ಅದು ಇದೆ ಅದೆಲ್ಲ ಡಿವೈಡ್ ಮಾಡಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ಇನ್ನೊಂದು ತಿಂಗ್ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ ಫ್ರಾಕ್ಸು ಇಷ್ಟು ಚೆನ್ನಾಗಿದೆ ಗೊತ್ತಾ ಕಾಟನ್ ಫ್ರಾಕ್ ಫ್ರಾಕ್ಸು ಆಮೇಲೆ ರೀಸ್ನೇಬಲ್ ರೇಟು ಕಾಸ್ಟ್ಲಿ ಅಂತ ಏನಿಲ್ಲ ಆಫರಲ್ಲಿ ಕೂಡ ಇಟ್ಟಿರ್ತಾರಂತೆ ಎನಿ ಟೈಮ್ ಹೋದರೂ ಆಫರ್ ಇರುತ್ತಂತೆ ಕಾಟನ್ ಫ್ರಾಕ್ಸ್ಗೆ ಲೈಕ್ ಏಯ್ಟ್ ಹನ್ ಏಯ್ಟ್ ಫಿಫ್ಟಿಯೇ ಸಮ್ ಅರೌಂಡ್ ಇತ್ತು ಅದು ನನಗೆ ಸಿಕ್ಕಿದ್ದು ಫೋರ್ ಫಿಫ್ಟಿಗೆ ಫ್ರಾಕು ಯುಗಾದಿಗೆ ಹಾಕೋಣ ಅಂತ ಒಂದು ಹಂಗೆ ತೊಗೊಂಡೆ ಸಮ್ಮರ್ ಅಲ್ವಾ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಫ್ರಾಕ್ ತೊಗೊಂಡೆ ನೈನ್ ಹಂಡ್ರೆಡ್ ಇಲ್ಲಿ ನೋಡಿ ಇದು ಬರ್ತಾ ಇದೆಲ್ಲ ಅಲ್ಲ ಇದೆಲ್ಲ ಟೀ ಶರ್ಟು ಜೀನ್ಸ್ ಸೆಕ್ಷನ್ ಆ ಥರ ಡಿವೈಡ್ ಮಾಡಿದ್ದಾರೆ ಸರ್ಚ್ ಮಾಡೋಕ್ಕೂ ನಿಮ್ಗೆ ಇಲ್ಲೇನು ಕಷ್ಟ ಆಗೋಲ್ಲ ನೋಡಿ ಇದು ಕಿಡ್ಸ್ ವೇರ್ ಈ ಥರ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಇದೆ ನೋಡಿ ಇದು ಒಂದು ಫೋರ್ ಫಿಫ್ಟಿ ಫ್ರಾಕಿಗೆ ಡಿಸ್ಕೌಂಟ್ ಹೋಗಿ ನೆಕ್ಸ್ಟ್ ಇದು ನೈನ್ ಹಂಡ್ರೆಡ್ ಆಯಿತು ಕ್ಲಾತ್ ಚೆನ್ನಾಗಿದೆ ಇವನ್ ಶೇಪ್ ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನಾವು ನನ್ನ ಅಕ್ಕನ ಮಗಳಿಗೆ ಇನ್ನೊಂದು ತೊಗೊಂಡ್ವಿ ಇದು ಡ್ರೆಸ್ಸು ಧೋತಿ ಬಾಟಮ್ ಇದೆ ಚೆನ್ನಾಗಿದೆ ಲುಕ್ ಇದನ್ನು ತೌಸಂಡ್ ಟು ಹಂಡ್ರೆಡೇನೋ ಕೊಟ್ವಿ ಇದಕ್ಕೆ ನೆಕ್ಸ್ಟ್ ನಾನು ಏನು ತೊಗೊಳ್ ಟಾಪ್ ನೋಡ್ತಾ ಇದ್ದೆ ಟೂ ಪೀಸ್ ಟಾಪ್ ಲೈಕ್ ಗೌನ್ ವಿತ್ ಜಾಕೆಟ್ ಬರುತ್ತಲ್ಲ ಆ ಥರ ಒಂದು ವೇರ್ ತೊಗೋಬೇಕು ಅಂತಿತ್ತು ಆ ಆ ವೇರ್ನ ಟ್ರೈ ಮಾಡ್ತಾ ಇದ್ದೆ ಇಲ್ಲಿ ಚೆನ್ನಾಗಿತ್ತು ಅದು ಪ್ಯಾಟರ್ನ್ ಪ್ಯಾರೆಟ್ ಗ್ರೀನ್ ತೊಗೊಂಡಿದ್ದೀನಿ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಆಯಿತು ಮತ್ತು ಇದನ್ನ ಟೂ ವೇ ಥರ ನಾವು ವೇರ್ ಮಾಡ್ಬೋದು ಲೈಕ್ ವಿತ್ ಜಾಕೆಟ್ ವಿತೌಟ್ ಜಾಕೆಟು ಇದು ಗೌನ್ ಥರ ಲುಕ್ ಕೊಡುತ್ತೆ ಜಸ್ಟ್ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಶಾಪಿಂಗ್ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಮತ್ತೆ ಇನ್ನೊಂದೇನ್ ಅಡ್ವೈಸ್ ಅಂತ ಹೇಳಿದ್ರೆ ಸ್ಟೇ ಅಟ್ ಹೋಮ್ ಬಿಕಾಸ್ ಕರೋನಾ ಸ್ಪ್ರೆಡ್ ಆಗ್ತಾ ಇದೆ ಡೇ ಬೈ ಡೇ ಸ್ಟಿಲ್ ಕರ್ನಾಟಕ ಓವರ್ ಆಲ್ ಕರ್ನಾಟಕ ಶಟ್ ಡೌನ್ ಮಾಡಿದ್ದಾರೆ ಅಂದ್ರೂ ಕೂಡ ಜನಕ್ಕೆ ಕೆಲವೊಂದ್ ಜನಕ್ಕೆ ಇನ್ನು ಇದ್ರ ಬಗ್ಗೆ ಐಡಿಯಾ ಇಲ್ಲ ಇದು ಇನ್ನು ಹಿಂಗೆ ಎಕ್ಸ್ಟೆಂಡ್ ಆಗೋದ್ರೆ ಎಷ್ಟೆಲ್ಲಾ ಜನನ ಆಹುತಿಗೂ ಹಾಕುತ್ತೆ ಅಂತ ಸೊ ನಿಮ್ ಅಕ್ಕ ಪಕ್ಕ ಇರೋರ್ಗು ಸ್ವಲ್ಪ ನಾಲೆಜ್ ಕೊಟ್ಟು ಮನೇಲೆ ಇರೋ ಟೆಸ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಏನೊಂದು ಹೊಸ ಐಡಿಯಾ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯೂರ್ ಹೆಲ್ತ್ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ಬೈ ಬೈ ಮೈ ಲವ್ಲಿ ಲೇಡೀಸ್